ಸೆಕೆಂಡ್ ಪಿ ಯು ಸಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನೀವೇನಾಗ ವೇಟ್ ಮಾಡ್ತೀರಾ ಅಂತ ಹೇಳ, ನಿಮಗೆ ಗ್ರೇಸ್ ಮಾರ್ಕ್ಸ್, ಗ್ರೇಸ್ ಮಾರ್ಕ್ಸ್, ಗ್ರೇಸ್ ಮಾರ್ಕ್ಸ್, ಗ್ರೇಸ್ ಮಾರ್ಕ್ಸ್ಗಾಗಿ ವೇಟ್ ಮಾಡ್ತಾಯಿದ್ದೀರಾ. ಯಾಕೆ ಗ್ರೇಸ್ ಮಾರ್ಕ್ಸ್ಗೆ ವೇಟ್ ಮಾಡ್ತಿದ್ದೀರಾ ಅಂತ ಹೇಳ, ನೀವು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಕಾನ್ಫಿಡೆಂಟ್ ಇಲ್ಲ, ನಾವು ಎಕ್ಸಾಮ್ನ ಚೆನ್ನಾಗಿ ಅಟೆಂಡ್ ಮಾಡಿದ್ರಿ ಅಂತ, ಆ ಕಾರಣಕ್ಕಾಗಿ ನೀವು ಗ್ರೇಸ್ ಮಾರ್ಕ್ಸ್ಗಾಗಿ ವೇಟ್ ಮಾಡ್ತಾಯಿದ್ದೀರಾ. ಹೇಳ್ತೀನಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೋ ಇಲ್ವೋ ಅಂತಲೂ ಹೇಳ್ತೀನಿ. ನೀವು ಎಕ್ಸಾಮ್ನ ಚೆನ್ನಾಗಿ ಅಟೆಂಡ್ ಮಾಡಿದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಯಾವಾಗ ಕೊಡಲಿ ಬಿಡಲಿ ನಮಗೇನು ಟೆನ್ಷನ್ ಇಲ್ಲ ಗುರು, ನಮಗೆ ಗ್ರೇಸ್ ಮಾರ್ಕ್ಸ್ ಕೊಡಲಿ ಬಿಡಲಿ ನಾವು ಪಕ್ಕ ಪಾಸ್ ಆಗ್ತೀವಿ ಅನ್ನೋ ಕಾನ್ಫಿಡೆಂಟ್ ನಿಮಗೆ ಇರ್ತಿತ್ತು. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ಅದಕ್ಕೂ ಮುನ್ನ ಗ್ರೇಸ್ ಮಾರ್ಕ್ಸಲ್ಲಿ ಎರಡು ವಿಧಾನ ಇದ್ದಾವೆ. ಆ ವಿಧಾನ ಹೇಳೋಕ್ಕೂ ಮುನ್ನ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಗ್ರೇಸ್ ಮಾರ್ಕ್ಸಲ್ಲಿ ಎರಡು ವಿಧಾನ ಇದ್ದಾವೆ ಫ್ರೆಂಡ್ಸ್, ಅವನ್ನ ಹೇಳಿಬಿಟ್ಟು ಆಮೇಲೆ ನಾನು ಗ್ರೇಸ್ ಮಾರ್ಕ್ಸ್ ನಿಮಗೆ ಕೊಡ್ತಾರೋ ಇಲ್ವಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗಾದರೆ ಗ್ರೇಸ್ ಮಾರ್ಕ್ಸಲ್ಲಿ ಎರಡು ವಿಧ ಇದಾವೆ, ಅವು ಯಾವ್ಯಾವ ಅಂತಂದರೆ, ಇವಾಗ ನಿಮಗೆ ಫಸ್ಟೇ ಬಂದುಬಿಟ್ಟು ಇವಾಗ ನೀವು ಎಕ್ಸಾಮ್ನ ಅಟೆಂಡ್ ಮಾಡಿರ್ತೀರಾ, ಅಟೆಂಡ್ ಮಾಡುವಾಗ ಇವಾಗ ನಿಮಗೆ ಇಲ್ಲಿ ಎಕ್ಸಾಮ್ ಸಿಲೆಬಸ್ಸಲ್ಲಿ ಇಲ್ದಿರೋ ಕ್ವಶನ್ ಅಂತಂದರೆ, ಇವಾಗ ನಿಮ್ಮದು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ತೊಗೊಳ್ಳಿ, ಕನ್ನಡ ಸಬ್ಜೆಕ್ಟ್ ತೊಗೊಳ್ಳಿ, ಆ ಕನ್ನಡ ಸಬ್ಜೆಕ್ಟಲ್ಲಿ ನಿಮಗೆ ಇಲ್ದಿರೋ ಕ್ವಶನ್ ಅಂದರೆ ಸಬ್ಜೆಕ್ಟಲ್ಲಿ ಆ ಕ್ವಶನ್ ಇರೋದಿಲ್ಲ, ಬೇರೆ ಕ್ವಶನ್ ಬಂದಿರುತ್ತೆ, ಅದನ್ನ ನೀವು ಅಟೆಂಡ್ ಮಾಡಿರಬೇಕು, ಅಂದರೆ ಟಚ್ ಮಾಡಿರಬೇಕು, ಏನಾದರೂ ಕಚ್ಚಿ ನೀವು ಅದರಲ್ಲಿ ಬರೆದಿರಬೇಕು, ಇಲ್ಲ ಬರೀದೇನೆ ಇದ್ರಿ ಅಂತಂದರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ ಫ್ರೆಂಡ್ಸ್. ಅದನ್ನ ನೀವು ಟಚ್ ಮಾಡಿರಬೇಕು ಮತ್ತು ಕಚಾಪಿಚಿ ಏನಾದರೂ ಬರೆದಿರಬೇಕು, ಆ ಥರ ಬರೆದಿದ್ರಿ ಅಂದರೆ ನಿಮಗೆ ಪಕ್ಕ ಮಾರ್ಕ್ಸ್ ಸಿಗುತ್ತೆ. ಮತ್ತು ಔಟ್ ಆಫ್ ಸಿಲೆಬಸ್ ಅಂದರೆ ನಿಮ್ಗೆ ಗೊತ್ತಾಗಿರುತ್ತೆ, ಅದೇ ನಿಮ್ಮ ಸಬ್ಜೆಕ್ಟಲ್ಲಿ ಇಲ್ದಿರೋ ಕ್ವಶನ್ ಅಂತ ನಿಮ್ಗೆ ಗೊತ್ತಾಗಿರುತ್ತೆ, ಆ ಥರ ಕ್ವಶನ್ ಬಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಇದು ಫಸ್ಟ್ನೇ ವಿಧಾನ ಫ್ರೆಂಡ್ಸ್. ಇದರಲ್ಲಿ ಫಸ್ಟ್ನೇ ವಿಧಾನ ಯಾವುದು ಅಂತಂದರೆ ಗೊತ್ತಲ್ಲ ಗ್ರೇಸ್ ಮಾರ್ಕ್ಸ್ ಯಾವ ಥರ ಅಂತ, ಇನ್ನೊಂದು ಗ್ರೇಸ್ ಮಾರ್ಕ್ಸ್ ಬಂದುಬಿಟ್ಟು ಅಂದರೆ ನಿಮಗೆ ಕೊಡ್ತಾರಲ್ಲ ಇವಾಗ 10 ಮಾರ್ಕ್ಸು ಅಂತ, ಅವಾಗ ಎಸ್ ಎಲ್ ಸಿ ಕೊಟ್ಟರಲ್ಲ 10 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಅಂತ ಪಾಸ್ ಆಗಲಿ ಅಂತ ಕೊಡ್ತಾರಲ್ಲ ಅದು ಅಂತ ಅಂದರೆ ಇವಾಗ ನಿಮಗೆ ಕಡಿಮೆ ಮಾರ್ಕ್ಸ್ ಬಿದ್ದಿರುತ್ತೆ, ನಿಮಗೆ ಹೋಗಲಿ ಅಂತ ಇವಾಗ 10 ಮಾರ್ಕ್ಸ್ನ ಕೊಟ್ಬಿಟ್ಟು ನಿಮ್ಮನ್ನ ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಅಂತಾರೆ, ಇದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ಅಂತಾರೆ. ನಿಮಗೆ ಗೊತ್ತಾಗ್ತಾರೆ ಡೆಫಿನೇಷನ್, ಎರಡು ಡೆಫಿನೇಷನ್ ಗೊತ್ತಾಯಿತು ಗ್ರೇಸ್ ಮಾರ್ಕ್ಸಲ್ಲಿ ಎಷ್ಟು ವಿಧ ಇದಾವೆ ಅಂತೆ. ಹಾಗಾದರೆ ಇವಾಗ ಗ್ರೇಸ್ ಮಾರ್ಕ್ಸ್ನ ನಿಮಗೆ ಕೊಡ್ತಾರೋ ಇಲ್ವೋ ಅಂತ ನಾನು ಕ್ಲಿಯರಾಗಿ ಹೇಳ್ತೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ 10 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಆಗಿ ಕೊಡ್ತಾಯಿದಾರಂತೆ ಅಂತ ನಾನು ಹೇಳ್ತೀನಿ, ನೀವು ಹೇಳ್ತೀರಾ 10 ಮಾರ್ಕ್ಸ್ನ ಕೊಡ್ತಿದಾರಂತ, ನಾನು ಹೇಳ್ತೀನಿ ಕೊಡೋದಿಲ್ಲ ಅಂತ. ಯಾಕಪ್ಪ ಅಂತ ಅನ್ನೋದಾದರೆ ನೀವು, ನಾನು ಹೇಳ್ತೀನಿ ಕೊಡೋದಿಲ್ಲ ಅಂತ ಯಾಕಂತಂದರೆ, ಇವಾಗ ಪೇಪರಲ್ಲಿ ಬರಬೇಕಿತ್ತು ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ 10 ಮಾರ್ಕ್ಸ್ ಆಗಿ ಗ್ರೇಸ್ ಮಾರ್ಕ್ಸ್ನ ಕೊಡ್ತಿದಾರಂತ ಪೇಪರಲ್ಲಿ ಬರಬೇಕಿತ್ತು, ಆ ಥರ ಯಾವುದೇ ನ್ಯೂಸ್ ಪೇಪರಲ್ಲಿ ಯಾವುದೇ ವಿಷಯ ಬಂದಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಹೇಳ್ತೀನಿ 10 ಮಾರ್ಕ್ಸ್ನ ಗ್ರೇಸ್ ಮಾರ್ಕ್ಸ್ ಆಗಿ ಕೊಡೋದಿಲ್ಲ ಅಂತ. ನೀವು ಹೇಳ್ತಿದ್ರ ಕೊಡ್ತಾರೆ ಅಂತ ನೀವು ಹೇಳ್ತೀರ ಫ್ರೆಂಡ್ಸ್, ನೀವು ಕೊಡ್ತಾರೆ ಅನ್ನೋದಾದರೆ ಇನ್ನೂ ಟೈಮ್ ಇದೆ ಬ್ರೋ, ಇನ್ನೂ ಟೈಮ್ ಇದೆ, ಬರ್ಬೋದು ನ್ಯೂಸ್ ಪೇಪರಲ್ಲಿ ಕೊಡ್ಬೋದು ಅಂತ ನೀವು ಹೇಳ್ತೀರ. ಹಂಗಾದರೆ ವೇಟ್ ಮಾಡೋಣ, ನೀವು ಹೇಳೋದು ನಿಜನ, ನಾ ಹೇಳೋದು ನಿಜನ ಅಂತ ವೇಟ್ ಮಾಡೋಣ. ಕೊಟ್ಟರೆ ಇನ್ನೂ ತುಂಬಾ ಖುಷಿ, ಯಾಕಪ್ಪ ಅಂತಂದರೆ ನೀವು ಕೂಡ ಪಾಸ್ ಆಗ್ತೀರಾ. ಯಾರೆಲ್ಲ ಗ್ರೇಸ್ ಮಾರ್ಕ್ಸ್ಗಾಗಿ ಕಾಯ್ತಾ ಇದ್ದೀರಾ ಎಲ್ಲರೂ ಕೂಡ ಆಲ್ ದ ಬೆಸ್ಟ್, ಎಲ್ಲರೂ ಕೂಡ ಪಾಸ್ ಆಗಿ ಮುಂದಿನ ಎಜುಕೇಷನ್ಗಾಗಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಎಲ್ಲರೂ ಕೂಡ ಪಾಸ್ ಆಗಿ ಎಲ್ಲರಿಗೂ ಆಲ್ ದ ಬೆಸ್ಟ್. ಹಂಗಾದರೆ ಇವತ್ತಿನ ವೀಡಿಯೋ ಇಲ್ಲಿಗೆ ಕ್ಲೋಸ್ ಮಾಡೋಣ. ನೋಡಿರಲ್ಲ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಗ್ರೇಸ್ ಮಾರ್ಕ್ಸಲ್ಲಿ ಎರಡು ವಿಧ ಇದ್ದಾವೆ ಯಾವ್ಯಾವ ಅಂತ ಹೇಳಿದ್ದೀನಿ, ಮತ್ತು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೋ ಇಲ್ಲೋ ಅಂತಲೂ ಹೇಳಿದ್ದೀನಿ. ನ್ಯೂಸ್ ಪೇಪರಲ್ಲಿ ಬರಬೇಕಿತ್ತು, ಹಂಗಾದರೆ ಗ್ರೇಸ್ ಮಾರ್ಕ್ಸ್ನ ಪಕ್ಕ ಕೊಡ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ. ಯಾವ ಥರ ನ್ಯೂಸ್ ಪೇಪರಲ್ಲಿ ಬಂದಿಲ್ಲ, ಹಾಗಾಗಿ ನಮಗೆ ತುಂಬ ಕನ್ಫ್ಯೂಷನ್ ಇದೆ ಕೊಡ್ತಾರೋ ಇಲ್ವ ಅಂತ. ಇನ್ನು ಟೈಮ್ ಇದೆ ಕೊಡ್ತಾರೋ ಇಲ್ವ ಅಂತ ಆಮೇಲೆ ಕಡೆ ಎಲ್ಲ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಎಲ್ಲರಿಗೂ ಆಲ್ ದ ಬೆಸ್ಟ್, ಎಲ್ಲರೂ ಕೂಡ ಪಾಸ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ, ನೆಕ್ಸ್ಟ್ ವೀಡಿಯೋ ಸಿಗೋಣ. ಬೈ ಫ್ರೆಂಡ್ಸ್.